ನಮಸ್ಕಾರ ವೀಕ್ಷಕರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ಕೃಷ್ಣಾ ನದಿಗೆ ನಿರ್ಮಿಸಲಾಗಿರುವ ರಾಜಾಪುರ್ ಬ್ಯಾರೇಜ್ಗೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ಶನಿವಾರ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯದ ಗಡಿಗೆ ಹೊಂದಿಕೊಂಡಿರುವ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕು ವ್ಯಾಪ್ತಿಯಲ್ಲಿ ಕೃಷ್ಣಾ ನದಿಗೆ ನಿರ್ಮಿಸಲಾಗಿರುವ ರಾಜಾಪುರ ಬ್ಯಾರೇಜ್ಗೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಶನಿವಾರ ಭೇಟಿ ನೀಡಿ ಪರಿಶೀಲಿಸಿದರು. ಬೇಸಿಗೆಯಲ್ಲಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳಲ್ಲಿ ನೀರಿನ ಅಭಾವ ತೀವ್ರವಾಗಿ ಕಾಡುತ್ತದೆ. ಇದಕ್ಕೆ ಪರಿಹಾರವಾಗಿ ಕೊಯ್ನಾ ಜಲಾಶಯದಿಂದ ನೀರು ಪಡೆಯುವ ಸಂಬಂಧ ಮಹಾರಾಷ್ಟ್ರ ಸರ್ಕಾರದ ಜೊತೆ ಒಪ್ಪಂದ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಇಲ್ಲಿನ ವಾಸ್ತವ ಸ್ಥಿತಿ ಅರಿಯಲು ಭೇಟಿ ನೀಡಿದ್ದೇನೆ ಎಂದು ಶಿವಕುಮಾರ್ ಸುದ್ದಿಗಾರರಿಗೆ ತಿಳಿಸಿದರು. ಇಷ್ಟು ವರ್ಷಗಳ ಕಾಲ ಕೊಯ್ನಾದಿಂದ ಪಡೆದ ನೀರಿಗೆ ರಾಜ್ಯ ಸರ್ಕಾರವು ಹಣ ಪಾವತಿಸುತ್ತಿತ್ತು. ಆದರೆ ಈ ಸಲ ಮಹಾರಾಷ್ಟ್ರ ಸರ್ಕಾರವು ತನಗೆ ಹಣ ಬೇಡ, ಗಡಿಗೆ ಹೊಂದಿಕೊಂಡಿರುವ ಸಾಂಗ್ಲಿ ಜಿಲ್ಲೆಯ ಸೊಲ್ಲಾಪುರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರು ಪೂರೈಸಬೇಕು, ನೀರಿಗೆ ಬದಲಾಗಿ ನೀರು ನೀಡಬೇಕು ಎನ್ನುವ ಷರತ್ತು ವಿಧಿಸಿದೆ ಎಂದು ಅವರು ವಿವರಿಸಿದರು. ಈ ಷರತ್ತಿನ ಬಗ್ಗೆ ಅಧಿಕಾರಿಗಳ ಮಟ್ಟದಲ್ಲಿ ಪರಿಶೀಲನೆ ನಡೆದಿದೆ. ಎರಡು ರಾಜ್ಯಗಳ ನಡುವೆ ನೀರು ವಿನಿಮಯ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರದ ಸಹಮತವಿದೆ. ಆದರೆ ಈ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿದ ಬಳಿಕವೇ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದರು. ರಾಜಾಪುರದಿಂದ ಅಥಣಿಯ ಉಗಾರಗೆ ತೆರಳುವ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯಾಣಿಸಿದರು. ಕಲ್ಲೋಳ, ಮಾಂಜರಿ ಹಾಗೂ ಹಿಪ್ಪರಿಗಿ ಬ್ಯಾರೇಜ್ಗಳಿಗೂ ಭೇಟಿ ನೀಡಿ ಪರಿಶೀಲಿಸಿದರು. ಇಲ್ಲಿ ಬಹಳ ಒಂದು ಭೀಕರವಾದಂತಹ ಒಂದು ಸಮಸ್ಯೆ ಇದೆ. ನಾವು ಇದನ್ನ ಒಂದು ಶಾಶ್ವತವಾದಂತಹ ಒಂದು ಪರಿಹಾರವನ್ನ ನಾವು ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಇನ್ನ ಒಂದೆರಡು ಕಡೆ ನಾನು ವಿಸಿಟ್ ಮಾಡಿದ್ದೇನೆ. ಅದಾದ ಮೇಲೆ ಕೂತ್ಕೊಂಡು ಹೆಂಗೆ ಒಂದ್ಸತಿ ಅಗ್ರಿಮೆಂಟ್ ಸಿಗ್ನೇಚರ್ ಮಾಡಿದ ಮೇಲೆ ನಾವು ಅದನ್ನ ದಾಖಲೆಯನ್ನ ನಾವು ನಮ್ಮ ಏನೊಂದು ಅಗ್ರಿಮೆಂಟ್ಗೆ ನಾವು ಓರ್ವನ್ನ ಕೊಡಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಕೂತ್ಕೊಂಡು ಮಾತಾಡ್ತೇವೆ. ಯಾಕೆಂದ್ರೆ ನಮ್ಮ ರಾಜ್ಯಕ್ಕೂ ನಾವು ಅವ್ರಿಗೆ ನೀರು ಕೊಡುವಂತ ಅವ್ರು ಎಲ್ಲಿ ಕೇಳ್ತಾ ಇದ್ದಾರೆ, ಆ ಭಾಗದ ರೈತರಿಗೂ ತೊಂದರೆ ಆಗಬಾರ್ದು, ನಮ್ಮ ರಾಜ್ಯದ ರೈತರಿಗೂ ತೊಂದರೆ ಆಗಬಾರ್ದು, ಅವ್ರಿಗೂ ತೊಂದರೆ ಆಗಬಾರ್ದು. ಈ ಹಿನ್ನೆಲೆಯಲ್ಲಿ ಯಾವ್ದಾದ್ರು ಒಂದು ಅಮಿಕಬಲ್ ಸೆಟಲ್ಮೆಂಟ್ ಮಾಡಿಕೊಂಡು ಆದಷ್ಟು ಜಲ್ದಿ ಇದಕ್ಕೊಂದು ಪರಿಹಾರವನ್ನು ಬಗೆಹರಿಸುವಂತ ಕೆಲಸ ಮಾಡಬೇಕು. ಈ ಮಧ್ಯದಲ್ಲಿ ಅನೇಕ ನಮ್ಮ ರೈತರು, ಶಾಸಕರು ಎಲ್ಲ ಈ ಮಧ್ಯದಲ್ಲಿ ಒಂದೊಂದು ಮೂಲಗಳ ಕಡೆ ಈ ಬ್ಯಾರೇಜ್ ಕಮ್ ಬ್ರಿಜ್ ಕಮ್ ಬ್ಯಾರೇಜ್ ಮಾಡಬೇಕು ಅಂತ ಹೇಳಿ ಕೆಲವು ಪ್ರಪೋಸಲ್ಸ್ನೆಲ್ಲ ಕೊಟ್ಟಿದ್ದಾರೆ. ಕೆಲವು ಕಡೆ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ವಿ, ಇನ್ನು ಕೆಲವು ಕಡೆ ಪ್ರಾರಂಭ ಮಾಡಿದ್ವಿ. ರಾಜಾಪುರ್ ಬ್ಯಾರೇಜ್ಗೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರ ಭೇಟಿ ಖಂಡಿಸಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವ ಡಿಕೆಶಿ ಭೇಟಿ ವಿರೋಧಿಸಿ ಕೃಷ್ಣಾ ನದಿ ತೀರದ ರೈತರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದರು. ಕೃಷ್ಣಾ ನದಿ ಬತ್ತಿ 3 ತಿಂಗಳಾಗಿತ್ತು, ಆಗ ನಾವು ಹೇಗಿದ್ದೀವಿ ಅಂತ ನೋಡೋಕೆ ಬರಲಿಲ್ಲ. ಈಗ ಮಹಾರಾಷ್ಟ್ರ ತನ್ನ ಪಾಡಿಗೆ ತಾನು ಕೃಷ್ಣಗೆ ನೀರು ಬಿಡುಗಡೆ ಮಾಡಿದೆ, ಕೃಷ್ಣಾ ನದಿಯಲ್ಲಿ ನೀರು ಬಂದ ಬಳಿಕ ಭೇಟಿ ನೀಡುತ್ತಿದ್ದೀರಿ ಅಂತ ಕೆಂಡಮಂಡಲರಾಗಿಯೇ ಪ್ರಶ್ನಿಸಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಬಳಿ ಡಿಕೆಶಿರನ್ನ ತರಾಟೆಗೆ ತೆಗೆದುಕೊಳ್ಳುವಾಗ ಸಚಿವ ತುಟುಪಿಟಕನ್ನದೆ ಸುಮ್ಮನೆ ನಿಂತರು ಎಂದು ತಿಳಿದು ಬಂದಿದೆ. ಸಚಿವರನ್ನು ಕಾರಿನಿಂದ ಕೆಳಗಿಳಿಸಿ ತರಾಟೆಗೆ ತೆಗೆದುಕೊಂಡರು. ಕಾವೇರಿಗೊಂದು ಕೃಷ್ಣಾ ನದಿ ವಿಚಾರದಲ್ಲಿ ಇನ್ನೊಂದು ನೀತಿ ಅನುಸರಿಸುತ್ತೀರಿ ಎಂದು ತರಾಟೆಗೆ ತೆಗೆದುಕೊಂಡರು. ನಾವು ಕಾವೇರಿ ವಿಚಾರ ಬಂದಾಗ ನಾವೆಲ್ಲ ಧರಣಿ ಮಾಡ್ತೀವಿ, ಕೇಸ್ಗಳು ಹಾಕ್ತೀವಿ ಇಲ್ಲಿ ಸರ್ ಉತ್ತರ ಕರ್ನಾಟಕದವರು. ಆದರೆ ಕೃಷ್ಣ ವಿಚಾರ ಬಂದಾಗ ಯಾರೂ ಕೂಡ ಇದು ಧ್ವನಿ ಹತ್ತಾ ಇಲ್ಲ. ಯಾಕೆ ಸರ್ ಈ ಥರ ಉತ್ತರ ಕರ್ನಾಟಕ ಯಾಕೆ ಅನ್ಯಾಯ ಆಗ್ತಾ ಇದೆ ಸರ್? ಪ್ರತಿ ಸರ್ತಿ ಸರ್ ಇದು ವಿಚಾರ ಆಗ್ತಾ ಇದೆ ಸರ್ ನಮ್ದು ಪ್ರತಿ ಸರ್ ಇದೇ ಆಗ್ತಾ ಇದೆ ಸರ್, ಪ್ರತಿ ಸರ್ ಇದೇ ಆಗ್ತಾ ಇದೆ ಸರ್. ಜೀವ ನದಿ ಇರೋದೇ ಒಂದೇ ದೊಡ್ಡ ಬಂದ್ಬಿಟ್ಟು ನಮ್ಗೆ ಕೃಷ್ಣೆ ಕೃಷ್ಣೆಗೆ ಪ್ರತಿ ಸರಿ ಇದೇ ಆಗ್ತಾ ಇದೆ ಸರ್ ನಮ್ಗೆ. ಬಹಳ ಬಹಳ ಅನ್ಯಾಯ ಆಗ್ತಾ ಇದೆ ಸರ್ ನಮ್ಗೆ. ಇಲ್ಲಿ ಒಂದು ಶಾಶ್ವತ ಪರಿಹಾರವನ್ನು ತಗೋಬೇಕು ಸರ್ ನಮ್ಗೆ. ಸಂಪೂರ್ಣ ಬೆಂಬಲ ಕೊಡ್ತೀವಿ ಸರ್. ಯಾಕೆ ಸರ್ ಇದು ಎತ್ತದಲ್ಲ ಸರ್ ಧ್ವನಿ? ಪ್ರತಿ ಸರ್ ಇದೇ ಆಗ್ತಾ ಇದೆ ಸರ್ ನಮ್ಗೆ. ಒಂದು ಕಳಕಳಿ ವಿನಂತಿ ಇದೆ ಸರ್ ನಿಮ್ಗೆ. ದೋಸ್ತಿ ಸರ್ಕಾರದ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿಲ್ಲ ಎಂದು ಎಂ ವೀರಪ್ಪ ಮೊಯ್ಲಿ ಅಸಮಾಧಾನ ಹೊರಹಾಕಿದ್ದಾರೆ.
ಮತದಾರರಲ್ಲಿ ಸರ್ಕಾರದ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿಲ್ಲ. ಬರೀ ಸರ್ಕಾರ ಉಳಿಸಿಕೊಳ್ಳಲು ಪ್ರಯತ್ನಿಸುವ ಬದಲು ನಮ್ಮ ಆಡಳಿತ ಕ್ರಮ ಜನಪರವಾಗಿರಬೇಕು. ಮುಖ್ಯಮಂತ್ರಿ ಸಚಿವರಿಗೆ ತಮ್ಮ ಸ್ಥಾನ ಉಳಿಸಿಕೊಳ್ಳುವುದು ಮುಖ್ಯವಾಗಬಾರದು. ಜನರ ಅವಶ್ಯಕತೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಎಂದು ಸಮ್ಮಿಶ್ರ ಸರ್ಕಾರದ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಸಮಿತಿ ಅಧ್ಯಕ್ಷ ಮಾಜಿ ಸಂಸದ ಎಂ ವೀರಪ್ಪ ಮೊಯ್ಲಿ ಹೇಳಿದರು. ನಗರದಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವುದಿಲ್ಲ. ಲೋಕಸಭೆ ಚುನಾವಣೆಯಲ್ಲಿ ಅವರ ಜೊತೆಗೆ ಹೋಗಿದ್ದಕ್ಕೆ ನಾವು ಸೋತಿದ್ದೇವೆ. ಅದರಿಂದ ಕಹಿ ಅನುಭವವಾಗಿದೆ. ಅದು ಪುನಃ ಆಗಬಾರದು. ಆದ್ದರಿಂದ ನಾವು ನಮ್ಮ ಪಕ್ಷವನ್ನು ಸಂಘಟಿಸಿ ಆ ಮೂಲಕ ಚುನಾವಣೆ ಎದುರಿಸಬೇಕು ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಲೋಕಸಭೆ ಚುನಾವಣೆಯಲ್ಲಿ ನಮಗೆ ಜೆಡಿಎಸ್ ಬೆಂಬಲ ಸಿಗಲಿಲ್ಲ. ಅವರಿಂದಾಗಿ ನಮ್ಮ ಶ್ರಮ ವ್ಯರ್ಥವಾಯಿತು. ಅವರೊಂದಿಗೆ ಹೋಗಿ ಮಾತನಾಡುವ ಸಮಯವನ್ನೇ ನಾನು ಮತದಾರರ ಮೇಲೆ ಕೇಂದ್ರೀಕರಿಸಿದರೆ ಇನ್ನು ಹೆಚ್ಚಿನ ಮತಗಳಾದರೂ ಬರುತ್ತಿದ್ದವು. ಇವತ್ತು ಎಲ್ಲ ಹಂತಗಳಲ್ಲಿ ಬದಲಾವಣೆ ಆಗಲೇಬೇಕು. ನಮಗೆ ಯಾವ ರೀತಿ ಸೋಲಾಗಿದೆ ಎಂಬ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ ಎಂದರು. ಸರ್ಕಾರದ ಬಗ್ಗೆ ವೀರಪ್ಪ ಮೊಯ್ಲಿ ನೀಡಿರುವ ಹೇಳಿಕೆ ಅವರ ವೈಯಕ್ತಿಕ ಎಂದು ಡಿಸಿಎಂ ಪ್ರತಿಕ್ರಿಯಿಸಿದ್ದಾರೆ. ಮೈತ್ರಿ ಸರ್ಕಾರದ ಕುರಿತು ಎಂ ವೀರಪ್ಪ ಮೊಯ್ಲಿ ಅವರು ನೀಡಿರುವ ಹೇಳಿಕೆ ವೈಯಕ್ತಿಕವಾದದ್ದು. ಅವರು ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದು ಆ ಕಾರಣಕ್ಕೆ ಈ ರೀತಿ ಹೇಳಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಕೊರಟಗೆರೆ ತಾಲೂಕು ತೋವಿನ ಕೆರೆಯಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವೀರಪ್ಪ ಮೊಯ್ಲಿ ಅವರ ಹೇಳಿಕೆ ಹಾಗೂ ಅದಕ್ಕೆ ಪ್ರತಿಯಾಗಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ನೀಡಿರುವ ಹೇಳಿಕೆಯನ್ನು ಗಮನಿಸಿದ್ದೇನೆ. ಸರ್ಕಾರದ ಆಡಳಿತದ ಬಗ್ಗೆ ಅಥವಾ ಮಧ್ಯಂತರ ಚುನಾವಣೆ ಬಗ್ಗೆ ಯಾರೇ ಹೇಳಿಕೆ ನೀಡಿದರು ಅದು ಅವರ ವೈಯಕ್ತಿಕ ಅಷ್ಟೇ ಎಂದರು. ಇಷ್ಟ ಇಲ್ಲದಿದ್ದರೆ ಬೆಂಬಲ ವಾಪಸ್ ಪಡೆಯಿರಿ ಎಂದು ಕೈಕುಟುಕಿ ಎಚ್ಚರಿಕೆ ನೀಡಿದ ಹಳ್ಳಿ ಹಕ್ಕಿ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ಪರಸ್ಪರ ವಾಕ್ಸಮರ ತಾರಕಕ್ಕೇರಿದ್ದು ಸಮ್ಮಿಶ್ರ ಸರ್ಕಾರದಲ್ಲಿ ಪಾಲುದಾರರಾಗಿರಲು ಇಚ್ಛೆ ಇಲ್ಲದಿದ್ದರೆ ಬೆಂಬಲ ವಾಪಸ್ ಪಡೆದುಕೊಂಡು ಹೋಗಿ ಎಂದು ಜೆಡಿಎಸ್ ರಾಜ್ಯ ಘಟಕದ ಅಧ್ಯಕ್ಷ ಎಚ್ ವಿಶ್ವನಾಥ್ ಕಾಂಗ್ರೆಸ್ಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕಾಂಗ್ರೆಸ್ ನಾಯಕ ಎಂ ವೀರಪ್ಪ ಮೊಯ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ದೇವೇಗೌಡರು ಒಂದೊಂದು ದಿನ ಒಂದೊಂದು ರೀತಿ ಮಾತನಾಡುತ್ತಾರೆ. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವುದರಿಂದಲೇ ಕಾಂಗ್ರೆಸ್ ಹೀನಾಯ ಸೋಲು ಕಂಡಿತು ಎಂಬ ಹೇಳಿಕೆ ನೀಡಿದರು. ಮೊಯ್ಲಿ ಹೇಳಿಕೆಗೆ ಸುದ್ದಿವಾಹಿನಿಯೊಂದಕ್ಕೆ ಪ್ರತಿಕ್ರಿಯೆ ನೀಡಿದ ವಿಶ್ವನಾಥ್, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಮುಖಂಡರು ದಿನಕ್ಕೊಬ್ಬರಂತೆ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಹೇಳಿಕೆ ನೀಡುತ್ತಿದ್ದಾರೆ. ನಮ್ಮ ಜೊತೆ ಸುಮ್ಮನೆ ಇರುವುದಾದರೆ ಇರಿ, ಇಲ್ಲವಾದರೆ ಬೆಂಬಲ ವಾಪಸ್ ಪಡೆಯಿರಿ. ಅದನ್ನು ಬಿಟ್ಟು ದಿನಕ್ಕೊಂದು ಮಾತನಾಡುವುದು ಬೇಡ. ಸಂಬಂಧಕ್ಕಿಂತ ಸಂಕಷ್ಟವೇ ಜಾಸ್ತಿಯಾಗಿದೆ ಎಂದು ಹೇಳಿದರು. ರದ್ದಾದ ಸಿಎಂ ಗ್ರಾಮ ವಾಸ್ತವ್ಯ, ಮುಖ್ಯಮಂತ್ರಿಗಳೇ ಮತ್ತೊಮ್ಮೆ ಬನ್ನಿ ಪ್ಲೀಸ್ ಎಂದ ವಿದ್ಯಾರ್ಥಿಗಳು. ಸಿಎಂ ಬರುತ್ತಾರೆ ಎಂದು ಬಹಳ ಖುಷಿಯಾಗಿತ್ತು. ಅವರ ಎದುರು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೆವು. ಈಗ ಬಹಳ ಬೇಸರವಾಗುತ್ತಿದೆ. ಹೇಗಾದರೂ ಮಾಡಿ ಕುಮಾರಸ್ವಾಮಿ ಅವರನ್ನು ನಮ್ಮ ಶಾಲೆಗೆ ಕರೆದುಕೊಂಡು ಬನ್ನಿ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಗ್ರಾಮ ವಾಸ್ತವಕ್ಕೆ ಸಿದ್ಧಗೊಂಡಿದ್ದ ತಾಲೂಕಿನ ಹೇರೂರ್ ಬಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಮನವಿ ಇದು. ಜೂನ್ 21ರಂದು ಏಕಾಏಕಿ ಭಾರಿ ಮಳೆಯಾದ ಕಾರಣ ಶನಿವಾರದ ಗ್ರಾಮ ವಾಸ್ತವ್ಯವನ್ನು ರದ್ದುಪಡಿಸಲಾಯಿತು. ಸಮಾಜ ಕಲ್ಯಾಣ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಶನಿವಾರ ಶಾಲೆಗೆ ತೆರಳಿ ಮಕ್ಕಳಿಗೆ ಸಮಜಾಯಿಷಿ ನೀಡಿದ್ದ ಪ್ರಸಂಗ ನಡೆಯಿತು ಎಂದು ತಿಳಿದು ಬಂದಿದೆ. ನಿಮ್ಮ ಶಾಲೆಗೆ ಬೇಕಿದ್ದ ಸೌಲಭ್ಯಗಳನ್ನು ಕಲ್ಪಿಸಿದ್ದೇವೆ. ಮುಖ್ಯಮಂತ್ರಿ ಅವರನ್ನು ಮತ್ತೊಮ್ಮೆ ಶಾಲೆಗೆ ಕರೆತರುವ ಜವಾಬ್ದಾರಿ ನನ್ನದು. ನೀವು ಬೇಸರ ಮಾಡಿಕೊಳ್ಳದೆ ಚೆನ್ನಾಗಿ ಓದಿ ಎಂದು ಅಕ್ಕರೆಯಿಂದ ಹೇಳಿದರು. ಒಂದೆಡೆ ಶಾಲೆಗೆ ಸೌಲಭ್ಯ ಸಿಕ್ಕಿದ್ದು, ಇನ್ನೊಂದೆಡೆ ಸಾಕಷ್ಟು ಮಳೆಯಾಗಿದ್ದು ಒಳ್ಳೆಯದು. ಮುಖ್ಯಮಂತ್ರಿ ಬಂದಿದ್ದರೆ ಖುಷಿ ಇಮ್ಮಡಿಯಾಗುತ್ತಿತ್ತು. ನಾವು ಕಾಯುತ್ತೇವೆ ಸರ್ ಎಂದು ಮಕ್ಕಳು ಪುನರುಚ್ಚರಿಸಿದರು. ಗ್ರಾಮ ವಾಸ್ತವ್ಯ ರದ್ದಾಗಿದ್ದು ತೀವ್ರ ನಿರಾಸೆ ಉಂಟು ಮಾಡಿದೆ. ಇದೇ ತಿಂಗಳಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಎಂದು ಗ್ರಾಮಸ್ಥರು ಸಚಿವರಿಗೆ ಮನವಿ ಮಾಡಿದರು. ಕುಮಾರಸ್ವಾಮಿ ಅವರು ಬಂದಿಲ್ಲವೆಂಬ ಕಾರಣಕ್ಕೆ ಯಾವುದೇ ಅಭಿವೃದ್ಧಿ ಕಾಮಗಾರಿ ನಿಲ್ಲಿಸುವುದಿಲ್ಲ. ಎಲ್ಲ ಫಲಾನುಭವಿಗಳಿಗೂ ಸೌಲಭ್ಯ ಕಲ್ಪಿಸುವುದು, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುವುದು ನಮ್ಮ ಜವಾಬ್ದಾರಿ. ನೀವು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಪ್ರಿಯಾಂಕ್ ಹೇಳಿದರು. ಜನತಾ ದರ್ಶನಕ್ಕೆ ಸಿದ್ಧಪಡಿಸಿದ ವೇದಿಕೆಯ ಸ್ಥಳದಲ್ಲಿ ಮಳೆ ನೀರು ನಿಂತಿತ್ತು. ಶಾಲಾ ಆವರಣ ಕೇಸರುಮಯವಾಗಿತ್ತು. ಭಾರಿ ಉಂಟು ಯಾವುದೇ ಊರಿಗೆ ಬೀಳುತ್ತೆ.
ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಆಯೋಗದ ಅಧ್ಯಕ್ಷರನ್ನಾಗಿ ವಕೀಲ ಎಚ್ ಡಿ ಅಮರನಾಥನ್ ಅವರನ್ನ ಸರ್ಕಾರ ನೇಮಕ ಮಾಡಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯವರಾದ ಅಮರನಾಥ್ ದಲಿತ ವಿದ್ಯಾರ್ಥಿ ಒಕ್ಕೂಟದ ಮೂಲಕ ಸಾಮಾಜಿಕ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದರು. 1985 ವಿಧಾನಸಭೆ ಚುನಾವಣೆಯಲ್ಲಿ ಮಳವಳ್ಳಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಉಂಡಿದ್ದರು. ಎಸ್ಸಿ ಎಸ್ಟಿ ಆಯೋಗದ ಅಧ್ಯಕ್ಷರ ಹುದ್ದೆ ಒಂದು ವರ್ಷದಿಂದ ಖಾಲಿ ಇದ್ದು 2752 ದೂರುಗಳು ವಿಚಾರಣೆಯಾಗದೆ ಉಳಿದಿವೆ. ಈ ಬಗ್ಗೆ ಪ್ರಜಾವಾಣಿ ಜೂನ್ 17 ವಿಶೇಷ ವರದಿ ಪ್ರಕಟಿಸಿತ್ತು. ಬಾರಾಮುಲ್ಲಾ ಜಿಲ್ಲೆಯ ಉರಿ ಸೆಕ್ಟರ್ನ ಬೋನಿಯಾರ್ನದಲ್ಲಿ ಭದ್ರತಾ ಪಡೆಯಿಂದ ಎನ್ಕೌಂಟರ್, 3 ಉಗ್ರರು ಫಿನಿಶ್. ಬಾರಾಮುಲ್ಲಾ ಜಿಲ್ಲೆಯ ಉರಿ ಸೆಕ್ಟರ್ನ ಬೋನಿಯಾರ್ನಲ್ಲಿ ಭದ್ರತಾ ಪಡೆಗಳೊಂದಿಗೆ ನಡೆದ ಎನ್ಕೌಂಟರ್ನಲ್ಲಿ ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರ ಬಲಿಯಾಗಿದ್ದಾನೆ. ಹತ್ಯೆಗೀಡಾದ ಉಗ್ರನನ್ನು ಲುಕ್ಮಾನ್ ಎಂದು ಗುರುತಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಉಗ್ರರು ಅಡಗಿರುವ ಕುರಿತು ಮಾಹಿತಿ ಸಿಕ್ಕ ನಂತರ ಪ್ರದೇಶವನ್ನು ಸುತ್ತುವರಿದು ಶೋಧ ಕಾರ್ಯ ಕೈಗೊಂಡೆವು. ಆಗ ಉಗ್ರರು ನಮ್ಮತ್ತ ಗುಂಡಿನ ದಾಳಿ ನಡೆಸಿದರು. ಇದಕ್ಕೆ ಪ್ರತಿಯಾಗಿ ನಾವು ನಡೆಸಿದ ಗುಂಡಿನ ದಾಳಿಗೆ ಒಬ್ಬ ಉಗ್ರ ಬಲಿಯಾದ ಎಂದು ಭದ್ರತಾ ಪಡೆಗಳ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಮತ್ತೊಂದೆಡೆ ಯೋಧರ ಸೋಫಿಯಾನ್ನಲ್ಲಿ ನಡೆಸಿದ ಗುಂಡಿನ ದಾಳಿಯಲ್ಲಿ 2 ಉಗ್ರರ ಹತ್ಯೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳದ ಭಾಟಾಪಾರದಲ್ಲಿ ಗುಂಪು ಘರ್ಷಣೆ ನಡೆದಾಗ ಪೊಲೀಸರು ಗುಂಡು ಹಾರಿಸಿದ್ದೇ ಇಬ್ಬರ ಸಾವಿಗೆ ಕಾರಣ ಎಂದು ಬಿಜೆಪಿ ಸಂಸದರ ನಿಯೋಗ ಆರೋಪಿಸಿದೆ. ಗುಂಪು ಘರ್ಷಣೆ ಸ್ಥಳಕ್ಕೆ ಭೇಟಿ ನೀಡಿದ ಸ್ಥಿತಿಗತಿಯ ವರದಿ ಸಲ್ಲಿಸಲು ಬಿಜೆಪಿಯು ಕೇಂದ್ರದ ಮಾಜಿ ಸಚಿವ ಎಸ್ಎಸ್ ಅಹ್ಲುವಾಲಿಯಾ, ಸತ್ಯಪಾಲ್ ಸಿಂಗ್ ಮತ್ತು ಬಿಡಿರಾಮ್ ಅವರನ್ನೊಳಗೊಂಡ ಸಮಿತಿ ರಚಿಸಿತು. ಈ ಸಮಿತಿ ಶನಿವಾರ ಗಲಭೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಈ ಆರೋಪ ಮಾಡಿದೆ. ಗಾಳಿಯಲ್ಲಿ ಗುಂಡು ಹಾರಿಸಿರುವುದಾಗಿ ಪೊಲೀಸರು ಹೇಳುತ್ತಾರೆ. ಅದು ನಿಜವೇ ಆಗಿದ್ದರೆ ಮನುಷ್ಯರಿಗೆ ತಾಗಲು ಹೇಗೆ ಸಾಧ್ಯ ಎಂದು ಅಹ್ಲುವಾಲಿಯಾ ಪ್ರಶ್ನಿಸಿದರು. ಭಾಟಾಪಾರದಲ್ಲಿ ಈಚೆಗೆ ನಡೆದ ಗುಂಪು ಘರ್ಷಣೆಯಲ್ಲಿ 2 ಸತ್ತು 11 ಮಂದಿ ಗಾಯಗೊಂಡಿದ್ದರು. ಸಂಸದರ ನಿಯೋಗದ ನಿಲುವನ್ನು ಖಂಡಿಸಿರುವ ಟಿಎಂಸಿ ಪ್ರಧಾನ ಕಾರ್ಯದರ್ಶಿ ಪಾರ್ಥ್ ಚಟರ್ಜಿ ಅವರು ಭಾಟಾಪಾರದಲ್ಲಿ ಪರಿಸ್ಥಿತಿಯನ್ನು ಉದ್ವಿಗ್ನಗೊಳಿಸುವುದೇ ಬಿಜೆಪಿಯ ನಿಯೋಗದ ಉದ್ದೇಶ ಎಂದು ಕಿಡಿಕಾರಿದರು. ಇಬ್ಬರ ಸಾವಿಗೆ ಕಾರಣವಾದ ಗುಂಪು ಘರ್ಷಣೆ ಘಟನೆಯ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕು ಎಂದು ಕಾಂಗ್ರೆಸ್ ಮತ್ತು ಸಿಪಿಎಂ ಆಗ್ರಹಪಡಿಸಿವೆ. ಬಿಜೆಪಿ ಸ್ಥಳೀಯ ಘಟಕ ಕೂಡ ಸಿಬಿಐ ತನಿಖೆಗೆ ಆಗ್ರಹಪಡಿಸಿದೆ. 2 ಸಾವು ಮತ್ತು ಘರ್ಷಣೆಗಳನ್ನು ಖಂಡಿಸಿ ಬಿಜೆಪಿ ಶುಕ್ರವಾರ ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಿತು. ಮಾನನೀಯ ರಾಷ್ಟ್ರೀಯ ಅಧ್ಯಕ್ಷ ಮಾನನೀಯ ಶ್ರೀ ಅಮಿತ್ ಶಾ ಜಿ ಬಹು ದುಃಖಿತ ಕ್ಯೋಕಿ ವೋ ರಾಷ್ಟ್ರಕ್ಕೆ ಸ್ವರಾಷ್ಟ್ರ ಮಂತ್ರಿ ಭೀ ಹೈ ಔರ್ ಇಸ್ ದುಃಖ ಕೆ ಕಾರಣ ಉನ್ನೊನೆ ಏಕ 3 ಸದಸ್ಯೀಯ ಸಂಸದೀಯ ದಲ ವಹಾ ಪರಿದರ್ಶನ ಕೆ ಲಿಯೆ ಭೇಜಾ ಹೈ ವಹಾ ಪರ್ ಜೋ ಮೃತ ಪರಿವಾರ ಹೈ ಹಮ್ ಉನ್ಸೆ ಮಿಲೆಂಗೆ ಔರ್ ಲೋಗೋ ಸೆ ಮಿಲೆಂಗೆ ಉಸ್ಕಿ ವಿಸ್ತೃತ ಜಾನಕಾರಿ ಲೇಂಗೆ ಔರ್ ಅಪ್ನಿ ರಿಪೋರ್ಟ್ ಹಮ್ ಅಮಿತ್ ಶಾ ಜಿ ಕೋ ದೇಂಗೆ ಔರ್ ಇಸ್ ಟಾರ್ಗೆಟೆಡ್ ಕಿಲಿಂಗ್ ಟಾರ್ಗೆಟೆಡ್ ಕಿಲಿಂಗ್ ಐ ಕಾಂಟ್ ಗಿವ್ ಎ ಫೈನಲ್ ಕನ್ಕ್ಲೂಷನ್ ಆನ್ ದಿಸ್ ಲೆಟ್ ಮೀ ಲೆಟ್ ಅಸ್ ಗೋ ದೇರ್ We'll see that and then we'll come and the back. Current situation, current sir, the current situation. No, very unfortunate for West Bengal. Does it call for a precedence rule in the state? No, I am not responding to your question. I am saying that we are going there. We are going to inspect the place. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಭದ್ರತಾ ಲೋಪ, ಕೇಂದ್ರ ಗೃಹ ಸಚಿವಾಲಯದ ತನಿಖೆಗೆ ಆದೇಶ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭದ್ರತಾ ಲೋಪದ ಆರೋಪ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಭದ್ರತಾ ವ್ಯವಸ್ಥೆಯ ಕುರಿತು ಕೇಂದ್ರ ಗೃಹ ಸಚಿವಾಲಯ ತನಿಖೆಗೆ ಆದೇಶಿಸಿದೆ. ಕಳೆದ ಸೋಮವಾರ 4 ಮಹಿಳೆಯರು ಸೇರಿದಂತೆ 2 ತಂಡಗಳ 7 ಪ್ರಯಾಣಿಕರಿಗೆ ಸುರಕ್ಷತಾ ತಪಾಸಣೆ ನಡೆಸದೆಯೇ ನಿಲ್ದಾಣ ಪ್ರವೇಶಿಸಲು ಅನುಮತಿ ನೀಡಲಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಸಚಿವಾಲಯ
ಸಚಿವಾಲಯ ತನಿಖೆಗೆ ಆದೇಶಿಸಿದೆ. ಈ ಪ್ರಯಾಣಿಕರು ಯಾವುದೇ ಸುರಕ್ಷತಾ ತಪಾಸಣೆಗೊಳಪಡದೆ ಪುಣೆಯ ವಿಮಾನವನ್ನೇರಿದರು. ಈ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಕೈಗಾರಿಕಾ ಭದ್ರತಾ ಪಡೆಯ ಹಿರಿಯ ಅಧಿಕಾರಿಗಳು ಅದನ್ನ ಪರಿಶೀಲಿಸಿದಾಗ ಈ ಪ್ರಮಾದ ಬೆಳಕಿಗೆ ಬಂದಿದೆ. ಬಹುಕೋಟಿ ರೂಪಾಯಿ ವಂಚನೆ ಪ್ರಕರಣಗಳು ದಿನೇ ದಿನೇ ಒಂದೊಂದಾಗಿ ಹೊರಬರುತ್ತಿವೆ. ಈಗ ಮತ್ತೊಂದು ಬಿಗ್ ಚೀಟಿಂಗ್ ಕೇಸ್ ಬೆಳಕಿಗೆ ಬಂದಿದೆ. ಬೈಕ್ಗಳನ್ನು ಬಾಡಿಗೆ ನೀಡಿ ಬರುವ ಆದಾಯದಲ್ಲಿ ಪ್ರತಿ ತಿಂಗಳು 9,765 ರೂಪಾಯಿ ನೀಡುತ್ತೇವೆ ಎಂದು ಕಂಪನಿಯೊಂದು 2.25 ಲಕ್ಷ ಜನರಿಗೆ ಸುಮಾರು 1,500 ಕೋಟಿ ರೂಪಾಯಿ ವಂಚನೆ ಮಾಡಿದೆ. ಸಂಜಯ್ ಭಾಟಿ 2010 ಗ್ರಾವಿಟ್ ಇನ್ನೋವೇಟಿವ್ ಪ್ರಮೋಟರ್ಸ್ ಎಂಬ ಕಂಪನಿ ಆರಂಭಿಸಿದರು. 2017 ಬೈಕ್ ಬಾಟ್ ಎಂಬ ಸ್ಕೀಮ್ ಆರಂಭಿಸಿದ್ದ. ಈ ಸ್ಕೀಮ್ನಲ್ಲಿ ಒಬ್ಬರು ಕಂಪನಿಗೆ 62,000 ಹೂಡಿಕೆ ಮಾಡಿದರೆ ಆ ಹಣದಲ್ಲಿ ಬೈಕ್ ಖರೀದಿಸಿ ಬಾಡಿಗೆಗೆ ನೀಡುತ್ತಿದ್ದರು. ಬಳಿಕ ತಿಂಗಳ ಬಾಡಿಗೆ 4,590 ಹಾಗೂ ಲಾಭಾಂಶ 5,175 ರೂಪಾಯಿ ಸೇರಿಸಿ ಪ್ರತಿ ತಿಂಗಳು 9,765 ರೂಪಾಯಿ ನೀಡುವುದಾಗಿ ನಂಬಿಸಿದ್ದರು. ಹೀಗಾಗಿ ಜನರು ಪೈಪೋಟಿಗೆ ಬಿದ್ದು ಹಣ ಹೂಡಿದರು. ಗ್ರೇಟರ್ ನೋಯ್ಡಾ, ಅಲಿಗಢ್, ಫಜಿಯಾಬಾದ್, ಶಹರಾನ್ಪುರ್, ದೆಹಲಿ ಸೇರಿದಂತೆ ಹಲವು ಕಡೆಗಳಲ್ಲಿ ಕಚೇರಿಗಳನ್ನು ತೆಗೆದಿದ್ದು 10,000 ಬೈಕ್ಗಳನ್ನು ಖರೀದಿಸಿ ಬಾಡಿಗೆ ಬಿಟ್ಟಿದ್ದ. ಸ್ವಂತ ಬಳಕೆಗಾಗಿ ಜಾಗ್ವಾರ್, ಆಡಿ ಮತ್ತು ರೇಂಜ್ ರೋವರ್ನಂತಹ ಹಲವು ಐಷಾರಾಮಿ ಕಾರ್ಗಳನ್ನು ಖರೀದಿಸಿದ್ದ. ಹೂಡಿಕೆದಾರರೊಬ್ಬರು ತಮಗೆ ಕಡಿಮೆ ಮೊತ್ತ ನೀಡುತ್ತಿರುವುದಾಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸುತ್ತಿದ್ದಂತೆ ಆರೋಪಿಗಳು ಎಚ್ಚೆತ್ತು 650 ಕೋಟಿ ರೂಪಾಯಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾಯಿಸಿಕೊಳ್ಳಲು ಮುಂದಾಗಿದ್ದರು. ಈ ವೇಳೆ ಪೊಲೀಸರು ಬಂಧಿಸಿದ್ದು ಉಳಿದ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಕೇಂದ್ರದ ಪೂರ್ಣಾವಧಿ ಬಜೆಟ್ಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಆರ್ಥಿಕ ಮತ್ತು ವಿವಿಧ ವಲಯಗಳ ತಜ್ಞರ ಜೊತೆ ಸಂವಾದ ನಡೆಸಿದರು. ಕೇಂದ್ರದ ಪೂರ್ಣಾವಧಿ ಬಜೆಟ್ಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಆರ್ಥಿಕ ಮತ್ತು ವಿವಿಧ ವಲಯಗಳ ತಜ್ಞರ ಜೊತೆ ಶನಿವಾರ ಸಂವಾದ ನಡೆಸಿದರು. ಮಂದಗತಿಯಲ್ಲಿರುವ ಆರ್ಥಿಕತೆಗೆ ವೇಗ ನೀಡಲು ಸಲಹೆ ಪಡೆದರು. ಆರ್ಥಿಕ ನೀತಿ ಸಾಗಬೇಕಾದ ಹಾದಿ ಕುರಿತು ನೀತಿ ಆಯೋಗ ಆಯೋಜಿಸಿದ ಈ ಸಭೆಯಲ್ಲಿ 5 ಕ್ಷೇತ್ರಗಳಿಗೆ ಸಂಬಂಧಿಸಿದ 40 ಹೆಚ್ಚು ತಜ್ಞರು ಭಾಗವಹಿಸಿದರು. ಬೃಹತ್ ಆರ್ಥಿಕತೆ ಮತ್ತು ಉದ್ಯೋಗ, ಕೃಷಿ ಹಾಗೂ ಜಲಸಂಪನ್ಮೂಲ, ರಫ್ತು, ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳಲ್ಲಿ ಆಗಬೇಕಾದ ಸುಧಾರಣೆ ಕುರಿತು ತಜ್ಞರು ಅನೇಕ ಸಲಹೆಗಳನ್ನು ನೀಡಿದರು. ಸಭೆಯಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಸಾಂಕ್ಯೂಕ್ ಮತ್ತು ಕಾರ್ಯಕ್ರಮ ಅನುಷ್ಠಾನದ ರಾಜ್ಯ ಖಾತೆ ಸಚಿವ ರಾವ್ ಇಂದ್ರಜಿತ್ ಸಿಂಗ್, ನೀತಿ ಆಯೋಗದ ಉಪಾಧ್ಯಕ್ಷ ರಾಜೀವ್ ಕುಮಾರ್, ಇನ್ನಿತರು ಹಿರಿಯ ಅಧಿಕಾರಿಗಳು ಭಾಗವಹಿಸಿದರು. ಬಾಹ್ಯಾಕಾಶಕ್ಕೆ 152 ಜನರ ಅಸ್ಥಿ ಕೊಂಡೊಯ್ಯಲಿದೆ ಅಮೆರಿಕದ ಬಾಹ್ಯಾಕಾಶ ನೌಕೆ. ಅಮೆರಿಕದ ಖ್ಯಾತ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಸ್ಪೇಸ್ ಎಕ್ಸ್ ನೇಷನ್ ಹೊಸ ದಾಖಲೆ ನಿರ್ಮಾಣಕ್ಕೆ ಮುಂದಾಗಿದೆ. ರಾತ್ರಿ ಅವಧಿಯಲ್ಲಿ ಮೊದಲ ಬಾರಿಗೆ ರಾಕೆಟ್ ಉಡಾವಣೆ, ಇಲ್ಲಿಯವರೆಗಿನ ಅತಿ ಭಾರದ ಉಪಗ್ರಹ ಉಡಾವಣೆ ಹಾಗೂ 152 ಜನರ ಆಸ್ತಿಯನ್ನು ಕೊಂಡೊಯ್ಯುವ ಅಪರೂಪದ ಸಾಹಸಕ್ಕೆ ಸ್ಪೇಸ್ ಎಕ್ಸ್ ನೇಷನ್ ಕೈ ಹಾಕುತ್ತಿದೆ. ಜೂನ್ 24 ರಾತ್ರಿ 11:24 ಜೂನ್ 25 ಮಧ್ಯರಾತ್ರಿ 2:30 ಅವಧಿಯೊಳಗೆ ಈ ಬೃಹತ್ ಉಪಗ್ರಹ ಉಡಾವಣೆಯಾಗಲಿದೆ. ಅವಳು ನನ್ನ ಮಗಳು, ತಿರುಗೇಟು ನೀಡಬಲ್ಲ ಶಕ್ತಿವಂತೆ ಆದಂತ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಹೇಳಿರೋದಕ್ಕೆ ಈ ಸ್ಟೋರಿ ನೋಡಿ.
ಫೋಟೋವನ್ನು ಬಳಸಿಕೊಂಡು ಮಗಳಿಗೆ ಅಪಹಾಸ್ಯ ಮಾಡಿದ ತುಂಟ ಹುಡುಗರಿಗೆ ಕೇಂದ್ರ ಸಚಿವ ಸ್ಮೃತಿ ಇರಾನಿ ತಿರುಗೇಟು ನೀಡಿದ್ದಾರೆ. ಈ ಮೂಲಕ ಅಪಹಾಸ್ಯ ಮಾಡುವ ಪೀಡಿಸುವ ಮಂದಿಗೆ ಹೇಗೆ ಉತ್ತರ ಕೊಡಬಹುದು ಎನ್ನುವುದನ್ನು ಸೂಚ್ಯವಾಗಿ ತೋರಿಸಿದ್ದಾರೆ. ಸ್ಮೃತಿ ಇರಾನಿ ಅವರು ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ತಾವು ಮಗಳು ಜೋಯಿಶ್ ಇರಾನಿಯೊಂದಿಗೆ ಇರುವ ಒಂದು ಫೋಟೋ ಹಾಕಿದ್ದಾರೆ. ಇದನ್ನು ನೋಡಿದ ಆಕೆಯ ಸಹಪಾಠಿಗಳು ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ, ನಿನಗಿಂತ ನಿಮ್ಮ ಅಮ್ಮನೇ ಚೆನ್ನಾಗಿ ಕಾಣ್ತಾರಲ್ವೇ, ಅಮ್ಮನ ಮುಂದೆ ನೀನು ಏನೂ ಅಲ್ಲ ಎಂದು ಗೇಲಿ ಮಾಡಿದರು. ಇದನ್ನು ಕೇಳಿದ ಜೋಯಿಶ್ ಅತ್ತುಕೊಂಡು ಮನೆಗೆ ಬಂದಿದ್ದಳು. ಶಾಲೆಯಲ್ಲಿ ತಮಾಷೆ ಮಾಡ್ತಾರೆ, ದಯವಿಟ್ಟು ಆ ಫೋಟೋವನ್ನು ತೆಗೆಯಮ್ಮ ಎಂದು ಕಣ್ಣೀರು ಹಾಕಿದಳು. ಸ್ಮೃತಿ ಇರಾನಿ ಮಗಳ ಮಾತು ಕೇಳಿ ಪೋಸ್ಟ್ ಡಿಲೀಟ್ ಮಾಡಿದರು. ಶಮಿ ಹ್ಯಾಟ್ರಿಕ್ ಮ್ಯಾಜಿಕ್, ಅಫ್ಘಾನ್ ವಿರುದ್ಧ ಭಾರತಕ್ಕೆ ರೋಚಕ ಗೆಲುವು. ಸೌತಾಪ್ನಲ್ಲಿ ನಡೆದ ಐಸಿಸಿ 2019 ಏಕದಿನ ವಿಶ್ವಕಪ್ ಪಂದ್ಯದಲ್ಲಿ ಅಫ್ಘಾನಿಸ್ತಾನ್ ವಿರುದ್ಧ ಮೊಹಮ್ಮದ್ ಶಮಿ ಹ್ಯಾಟ್ರಿಕ್ ಮ್ಯಾಜಿಕ್ ನೆರವಿನಿಂದ ಟೀಮ್ ಇಂಡಿಯಾ 11 ರನ್ ಅಂತರದ ರೋಚಕ ಗೆಲುವು ದಾಖಲಿಸಿದೆ. ಈ ಮೂಲಕ ಲೋ ಸ್ಕೋರಿಂಗ್ ಪಂದ್ಯದಲ್ಲಿ ಸೋಲಿನ ಅಪಾಯದಿಂದ ಪಾರಾಗಿದೆ. ಇದರೊಂದಿಗೆ ಆಡಿರುವ 5ನೇ ಪಂದ್ಯದಲ್ಲಿ 4ನೇ ಗೆಲುವು ಹಾಗೂ ಡ್ರಾ ಫಲಿತಾಂಶ ದಾಖಲಿಸಿರುವ ಟೀಂ ಇಂಡಿಯಾ ಒಟ್ಟು 9 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ನೆಗೆದಿದೆ. ಇದು ಏಕದಿನ ವಿಶ್ವಕಪ್ನಲ್ಲಿ ಭಾರತ 50ನೇ ಗೆಲುವು ಕೂಡ ಆಗಿದೆ. ಇವಿಷ್ಟು ಈವರೆಗಿನ ಅಪ್ಡೇಟ್ಸ್ ಸುದ್ದಿಗಳು, ಹೀಗೆ ನೋಡ್ತಾ ಇರಿ.